ಹಲೋ, ಹೋರಾತ್ರ ಅವ್ರಿ ನಮಸ್ತೆ. ಏನೋ ಪಾಪಿಸ್ಟ ಏನ್ ಅನ್ಕೊಂಡಿದ್ಯಾ? ನನ್ನ ಬೇಡ ಅಂದ್ರೆ ಫೋನ್ ಮಾಡ್ತಿರಲ್ಲೋ, ನಾಚಿದ್ ಗಿಟ್ಟವ್ರೆ. ಕ್ಷಮಿಸಿ ಕ್ಷಮಿಸಿ, ಎರಡೇ ಮೂರೇ ನಿಮಿಷ ಮಾತಾಡ್ತೀನಿ, ಜಾಸ್ತಿ ಸಮಯ ತಗೊಳಲ್ಲ. ಹೇಳಬೇಕ? ನನ್ನ ಡೌಟ್ ಅಥವಾ ನನ್ನ ಸಂದೇಹ ಏನು ಅಂದ್ರೆ, ಈ ಯಜ್ಞೋಪವಿತ ಅಥವಾ ಜನಿವಾರ ಇದನ್ನ ಬ್ರಾಹ್ಮಣ ಕುಲದಲ್ಲಿ ಮಾತ್ರ ಹೊಡ್ತವ್ರು ಮಾತ್ರ ಧರಿಸ್ಬೇಕಾ? ಬೇರೆಯವರಿಗೆ ಧರಿಸೋ ಅರ್ಹತೆ ಯೋಗ್ಯತೆ ಇಲ್ವಾ? ಯಾವನ್ ಹೇಳಿದ್ದು? ತಿಳಿದವರು ನಾನು ಕೇಳಿದ್ರಲ್ಲಿ 90% ಇದೇ ಉತ್ತರ. ಹಾಗಾದ್ರೆ ನೀನು ಕೇಳಿದ್ದೆಲ್ಲ ತಪ್ಪು, ಹೇಳಿದವರೆಲ್ಲ ತಪ್ಪು. ಹಾಗಲ್ಲ ಏಯ್, ಮಹಾರಾತ್ರ ಅವರೇ. ಜನಿವಾರವನ್ನ ಜಾನುವಾರಕ್ಕೂ ಹಾಕಬಹುದು. ಹಾ, ಜಾನುವಾರ ಅಂದ್ರೆ ಏನ್ ಹೇಳು? ದನಕರುಗಳು, ದನಕರುಗಳಿಗೂ ಹಾಕಬಹುದು. ಅವಕ್ಕೆ ಮೂಗ್ದರ ಅಂತ ಹಾಕ್ತಾರೆ ಏಯ್, ಮನುಷ್ಯ. ಕಾಲ್ ಮುಡಿತೀನಿ ಕತ್ತೆ. ನಾನು ಕೇಳಿದ್ದನ್ನ ಅರ್ಥ ಮಾಡ್ಕೋ. ಜನಿವಾರವನ್ನ ಜಾನುವಾರಕ್ಕೂ ಹಾಕಬಹುದು. ಇನ್ನು ಇದಕ್ಕಿಂತ ಮೀರಿ ಇನ್ನೇನಾದ್ರು ಕೇಳಿದ್ಯಾ? ಕಾಲ್ ಮುಡಿತೀನಿ ನಿಮ್ಗೆ. ಹಾಕಬಹುದು. ಓಕೆ, ಹಾಕ್ಬೋದು, ಹಾಕೋರು ಬೇಕಲ್ಲ ನಾ ಅಂದ್ರೆ. ಹಾಕ್ತೀನಿ, ಕರ್ಕೊಂಬಾ ತಗೊಂಬಾ. ಜನಿವಾರವನ್ನ ಜಾನುವಾರಕ್ಕೆ ಹಾಕ್ತೀನಿ. ಯಾಕೆ ಹಾಕ್ಬಾರ್ದು? ಜಾನುವಾರಿಗೆ ತುಂಬುರ ಯಾರೋ, ತುಂಬುರ ಯಾರೋ. ತುಂಬುರ ಈ ಹೆಸರು ಕೇಳಿದ್ದೀನಿ, ಬಟ್ ಓಕೆ. ಹೆಚ್ಚು ಗೊತ್ತಿಲ್ಲ. ಹಯಗ್ರೀವ ಯಾರೋ, ಹಯಗ್ರೀವ. ಕುದುರೆ ಮುಖದ ದೇವರು ಹಾ 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 ಜನಿವಾರ ಹಾಕಿದ್ದಾರೆ. ಹಾ ಗಣಪತಿ ಯಾರೋ, ಆನೆ ಮುಖದ ದೇವರು ಜನಿವಾರ ಹಾಕಿದ್ದಾರೆ. ಹಾ, ಗಳನ್ನ ತಗೊಂಡ್ಬಂದು 24 ಗಂಟೆ ಇನ್ನೇನ್ ಕೆಲಸ ಇಲ್ಲ. ಅಂದ್ರೆ ಜನಿವಾರ ಅಂದ್ರೆ ಅರ್ಥ ಅಂದ್ರೆ ಅದಕ್ ಮಾಡ್ಕೊಳ್ಳೋ. ಅದಕ್ ಅದಕ್ಕೊಂದು ಫಾರ್ಮೆಟ್ ಇದೆಯಲ್ಲ, ಈಗ ಏಯ್, ತಂದೆ. ಅದು ನೀವು ಹೊರಗೆ ಹಾಕುವ ಜನಿವಾರದ ಬಗ್ಗೆ ಮಾತಾಡ್ತಿದ್ಯಾ? ತುಂಬಾ ಜ್ಞಾನಿಗಳು ಒಳಗಡೆ ಜನಿವಾರ ಹಾಕೊಂಡು ಹುಟ್ಟಿದ್ರು. ಹೌದ್ ಹೌದ್ ಹೊರಗೆ ಹೌದ್ ಹಾಕುವ ಹೌದ್ ಕವಚದ ಬಗ್ಗೆ ನೀನ್ ಮಾತಾಡ್ತಿದ್ಯಾ? ಕರ್ಣ ಒಳಗಡೆ ಕವಚ ಹಾಕೊಂಡು ಹುಟ್ಟಿದ್ದ. ಜನಿವಾರ ಅನ್ನುವುದು ಸಂಸ್ಕಾರ ಕಣೋ ಕತ್ತೆ. ಖಂಡಿತ, 100ಕ್ಕೆ 100ರಷ್ಟು ಸತ್ಯವಾದ ಮಾತು. ಏನ್ ಹೇಳ ಜನಿವಾರದ 3 ದಾರಗಳ ಅರ್ಥ? ಅದೆಲ್ಲ ಒಳ್ಳೆಯ ಮಾತು, ಒಳ್ಳೆಯ ಆಲೋಚನೆ, ಒಳ್ಳೆಯ ಕಾರ್ಯ, ಈ 3 ಸೇರಿ ಜನಿವಾರ ಆಗತ್ತೆ. ಈ 3 ಯಾರಲ್ಲಿರುತ್ತೋ ಅವರಿಗೆ ಜನಿವಾರ ಒಳಗಡೆನೆ ಇರುತ್ತೆ. ಈ 3 ಹೊರಗಡೆ ಹಾಕಿರೋರ್ಗೆ ಒಳಗಡೆ ಜನಿವಾರನು ಇರಲ್ಲ, ಜಾನುವಾರನು ಇರಲ್ಲ. ಜನಿವಾರ ಅಂದ್ರೆ ಏನ್ ಗೊತ್ತಾ? ದಾನವತ್ವ ಇಲ್ಲದೆ ಇರುವನು. ಗುಡ್ ವರ್ಡ್ ಅಂದ್ರೆ ಒಳ್ಳೆಯ ಮಾತಾಡುವವನು, ಒಳ್ಳೆಯ ಆಲೋಚನೆ ಮಾಡುವವನು, ಒಳ್ಳೆಯ ಕೆಲಸ ಮಾಡುವವನು. ಜನಿವಾರ ಹಾಕದಿದ್ರು ಪರವಾಗಿಲ್ಲ. ಜನಿವಾರ ಹಾಕುವುದು ಯಾಕೆಂದ್ರೆ ಈ 3 ಬರ್ಲಿ ಅಂತ. ಬಂದ ಮೇಲೆ ಹಾಕುವ ಅಗತ್ಯವೂ ಇಲ್ಲ. ಅರ್ಥ ಆಯ್ತೇನ ಕತ್ತೆ? ಜನಿವಾರ ಅಂದ್ರೆ ಎಷ್ಟಿರ್ಬೇಕು? ಜನಿವಾರ ಅನೇಕ ಅರ್ಥಗಳಿಗೆ ಕಾರಣ ಆಗತ್ತೆ. ಜನಿವಾರ ಎಷ್ಟಿರ್ಬೇಕು? ಜನಿವಾರ ಈಗ ಆಚರಣೆ ಆದ್ರೆ ಮನುಷ್ಯನ ಎತ್ತರ, ಎತ್ತರದಷ್ಟು ಜನಿವಾರವನ್ನ ಸುತ್ತಳತೆ ಮಾಡಿದ್ರೆ ಅದರ ಅರ್ಧದ ಸುತ್ತಳತೆಯಲ್ಲಿ ಹೊಟ್ಟೆ ಕರೆಕ್ಟ್ ಆಗಿರ್ಬೇಕು. ಅದು ಮನುಷ್ಯನ ಅಳತೆ. ಜನಿವಾರ ಅಂದ್ರೆ ನಿನ್ನ ಹೊಟ್ಟೆ ನಿನ್ನ ಅಧೀನದಲ್ಲಿರಲಿ ಅಂತ ತೋರಿಸ್ಕೊಳಕ್ಕೆ ಮೆಷರ್ಮೆಂಟ್. ಜನಿವಾರ ಒಬ್ಬ ಹಾಕಿರ್ತಾನೆ ಅಂತ ಇಟ್ಕೋ. ಓ, ಜನಿವಾರ ತೆಗೆದ್ರೆ ಪಾಪ ಅಂತ ಅನ್ಕೊಂಡಿರ್ತಾನ ಅವನು. ಯಾರಿಗೋ ಹಾವು ಕಚ್ಚಿಬಿಡುತ್ತೆ ಅಂತ ಇಟ್ಕೋ. ಅವಾಗ ಕಟ್ಟಕ್ ದಾರ ಇರಲ್ಲ. ಆವಾಗ ಆ ಜನಿವಾರ ಬಿಚ್ಚಿ ಕಟ್ಟಬೇಕು. ಜಾತಿ ಮತ ಕುಲ ಭೇದಗಳನ್ನ ಬಿಟ್ಟು ಯಾರಿಗೆ ಹಾವು ಕಚ್ಚಿರಲಿ ತೆಗೆದು ಜನಿವಾರದಿಂದ ಕಟ್ಟಬೇಕು. ಅವನು ನಿಜವಾದ ಜ್ಞಾನಿ ಅಂತ ಅರ್ಥ. ಅಯ್ಯೋ, ನನ್ ಜನಿವಾರ ನನ್ನ ಮಡಿ ಹಾಳಾಯ್ತು ಅಂತ ಹೇಳಿ ಹಾವು ಕಚ್ಚಿರೋನ್ನ ಕಾಪಾಡದೆ ಇದ್ರೆ ಅವನಿಗೆ 100 ಜನಿವಾರ ಹಾಕಿದ್ರು ವ್ಯರ್ಥ ಕಣೋ ಕತ್ತೆ. ಗುರುಳೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಏ, ಜನಿವಾರವನ್ನ ಎಷ್ಟು ವಿಚಾರದಲ್ಲಿ ಬಳಸ್ತಾ ಇದ್ರು? ಕೃಷ್ಣ ಭಟ್ಟ ಅಂತ ಒಬ್ಬ ಆರ್ಕಿಟೆಕ್ಟ್ ಇದ್ದ ಹಂಪಿಯಲ್ಲಿ, ವಿಜಯನಗರದ ಕಾಲದಲ್ಲಿ. ವಿಜಯನಗರದ ಅನೇಕ ಕಟ್ಟಡಗಳು, ದೇಗುಲಗಳು ಅವನಿಗೆ, ಆ ನಿರ್ಮಾಣ ಅವನಿಗೆ ಸಿಗ್ತಾ ಇತ್ತು. ಒಂದಿವಸ ರಾಜನಿಗೂ ರಾಣಿ ಇಬ್ರು ಪ್ಯಾಲೇಸ್ ಬೃಂದಾವನದಲ್ಲಿದ್ರೆ ಅವರು ಬೈಲಲ್ಲಿ ಮರದ ಮರಗಳ ಕೆಳಗೆ ಕೂತಿದ್ರೆ ರಾಣಿ ಹೇಳ್ತಾಳೆ, ನನಗೆ ಇಲ್ಲೊಂದು ಮಹಲ್ ಬೇಕು ಅಂತ. ಅದಕ್ಕೆ ಕೃಷ್ಣದೇವರಾಯ, ಅಷ್ಟೇನಾ, ಮಹಲ್ ಬೇಕಷ್ಟೇ ಅಲ್ವಾ ಅಂತೇಳಿ ಕೃಷ್ಣ ಭಟ್ಟನಿಗೆ ಹೇಳಿ ಕಳಿಸಿದಾಗ ಕೃಷ್ಣ ಭಟ್ಟ ಬರ್ತಾನೆ, ಏನು ಮಹಾರಾಜ್ರೆ ಅಂತ. ಆವಾಗ ಮಹಾರಾಜರು ಹೇಳ್ತಾರೆ, ಇಲ್ಲೊಂದು ಒಳ್ಳೆ ಮಹಲ್ ಬೇಕು ಅಂತ. ಅಷ್ಟೇ ತಾನೆ ಅಂತ ಅಲ್ಲೇ ತನ್ನ ಜನಿವಾರವನ್ನು ತೆಗೆದು ಅಲ್ಲೇ ಮಾರ್ಕಿಂಗ್ ಮಾಡ್ಬಿಡ್ತಾನೆ, ಇಷ್ಟು ಮಹಲ್ ಬರುತ್ತೆ ಇಲ್ಲಿ, ಇಲ್ಲಿ ಇಷ್ಟು ದ್ವಾರಗಳು ಬರುತ್ತೆ, ಈ ಶೇಪ್ ಅಲ್ಲಿ ಬರುತ್ತೆ ಅಂತ. ಅದು ಕಮಲ ಮಹಲ್ ಅಂತ ಹೆಸರಿಡ್ತಾನೆ ಅದಕ್ಕೆ. ಇಮ್ಯಾಜಿನ್ ಮಾಡೋದು, ಇಂಡೋ ಅರೇಬಿಯನ್ ಆರ್ಕಿಟೆಕ್ಚರ್ ಅಲ್ಲಿ ಮಾಡ್ತಾರೆ, ಇವತ್ತಿಗೂ ಅದು ಮೆರಿತಾ ಇದೆ ಹಂಪಿಲಿ. ಅದು ತುಂಬಾ
ತುಂಬಾ ಅದೊಂದು ಮಾನ್ಯುಮೆಂಟ್ ಆಗ್ಬಿಟ್ಟಿದೆ. ಬರೀ ಜನಿವಾರದಲ್ಲಿ ಮೆಜರ್ ಮಾಡಿದ್ದು, ಅಂದ್ರೆ ಜನಿವಾರವನ್ನ ಅಳತೆಗೋಲಾಗಿ ಬಳಸ್ತಾ ಇದ್ರು. ಅದರ ಬಗ್ಗೆ ಭಯ ಮೂಡಿಸಿದ್ದು ಇಂಥ ಜಾತಿಯವರೇ ಇಂಥ ಕುಲದವರೇ ಹಾಕ್ಬೇಕು ಅನ್ನೋ ತಪ್ಪು. ಸತ್ಯಾಶ್ರಯ ಪುಲಿಕೇಶಿ ಯಾವ ಬ್ರಾಹ್ಮಣ ಆತ ಜನಿವಾರ ಹಾಕಿದ್ದಾನೆ? ಏನು ಮಾತಾಡ್ತೀರಿ ನೀವು? ಕೃಷ್ಣ ಯಾವ ಬ್ರಾಹ್ಮಣ ಜನಿವಾರ ಹಾಕಿದ್ದಾನೆ? ರಾಮ ಯಾವ ಬ್ರಾಹ್ಮಣ ಜನಿವಾರ ಹಾಕಿದ್ದಾನೆ? ಯಾಕೆ ನೀವು ಹಿಂಗೆಲ್ಲ ಮಾತಾಡ್ತೀರಿ? ಜನಿವಾರ ಹೆಣ್ಣು ಗಂಡು ಮಗು ದೊಡ್ಡವರು ಸರ್ವಭೂತಾನಿ ಪ್ರತಿಯೊಬ್ಬರು ಹಾಕ್ಬೋದು. ಅಂದ್ರೆ ಅದು ಕೆಲವರ ಸಂಪತ್ತು ಅವರಿಗೆ ಮಾತ್ರ ಅನ್ನೋ ಕಲ್ಪನೆ ಇದೆಯಲ್ಲ, ಏನೇನು ಕೆಲವು ಒಂದು ವರ್ಗಕ್ಕೆ ಅದನ್ನ ಬೇರೆಯವರು ಧರಿಸೋಗಿಲ್ಲ, ಅದರಿಂದ ಪಾಪ ಬರುತ್ತೆ ಹಾಕೊಂಡ್ರೆ. ದುರಹಂಕಾರ, ಅದು ಅಜ್ಞಾನ. ಸೋರು ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ ಅಂತ. ಗೋವಿಂದ ಭಟ್ರು ಕೂಡ ಶರೀಫರ್ಗೆ ಹಾಕಿದ್ರು. ಆಯ್ತಾ, ಹಾಕಿದ್ರು ಜನಿವಾರವ ಅಷ್ಟ್ರಲ್ಲ ಅರ್ಥ ಮಾಡ್ಕೊಳಕ್ ಕತ್ತೆ ಇಡ ಫೋನ್. ನನ್ನ ಪ್ರಾಣಿ ತಲೆ ತಿಂತಾ ಇರ್ತಾರಪ್ಪ. ಗುರುಗಳೇ ಗುರುಗಳೇ, ಇನ್ನೊಂದೇ ಒಂದು ಮೊಗಲೇ ಇನ್ನೊಂದೇ ಒಂದು ಗುರುಗಳೇ ಅಂದ್ರೆ ನಿಮ್ಮ ಅಪ್ಪ ಗುರು. ಆಯ್ತು ಅವ್ರ ಹತ್ರ ಇನ್ನೊಂದೇ ಒಂದು. ಅಂದ್ರೆ ನಾನು ನನಗೆ ಗಾಯತ್ರಿ ಮಂತ್ರ ಜಪಿಸ್ಬೇಕು ಅಂತ ತುಂಬಾ ಆಸೆ ಇತ್ತು. ಕತ್ತೆ ಕಾಯೋಗು, ನನ್ನ ಪ್ರಾಣ ಯಾಕೆ ತಿಂತೀಯಾ? ಇಲ್ಲಿ ಇರ್ಲಿ ಇರ್ಲಿ, ಇದೊಂದೇ. ನಾನು ಒಬ್ಬ ಅವಧೂತ ಗುರುಗಳ ಹತ್ರ ಹೋದೆ, ನನ್ನ ಮನಸ್ಸಿನ ಬಯಕೆನ ಹೇಳ್ಕೊಂಡೆ. ಅವರು ಆ ಕ್ಷಣಕ್ಕೇನು ಹೇಳಿಲ್ಲ, ಸ್ವಲ್ಪ ಒಂದು ಒಂದಷ್ಟು ತಿಂಗಳು ತಳ್ಳಿದ್ರು. ನನಗೆ ಆ ಅವಧೂತ ಗುರುಗಳನ್ನ ಪರಿಚಯ ಮಾಡಿದಂತ ಗುರುಗಳು ಒಂದ್ ಬಾರಿ ಏಕಾಏಕಿ ಬಂದು, ಅವಧೂತರ ಅನುಗ್ರಹ ಆಗಿದೆ ನಿನಗೆ, ನಾನೇ ಗಾಯತ್ರಿ ಮಂತ್ರ ಉಪದೇಶಿಸ್ತೀನಿ ಅಂತ ನನಗೆ ಹೇಳಿದ್ದಾರೆ ಅಂತ ಹೇಳಿ ಅವರು ಉಪದೇಶ ಕೊಟ್ರು. ಯಾರು ಅವಧೂತ? ಧೈರ್ಯ ಇದ್ರೆ ಹೆಸರು ಹೇಳು, ತಲೆ ತಿನ್ಬೇಡ. ಇಲ್ಲಿ ಬಂದು ಅರ್ಜುನ ಅವಧೂತ ಮಹಾರಾಜರು. ಯಾರದು ಅರ್ಜುನ ಅವಧೂತ ಮಹಾರಾಜ? ಎಲ್ಲಿರೋದು? ಮೈಸೂರಿನವರು. ಹಾ, ಕತ್ತೆ ಕಾಯಕ್ಕೆ ಹೋಗಲ್ಲೇ. ಗೂಗಲ್ ಹತ್ತಿದ್ರೆ ಗಾಯತ್ರಿ ಸಿಗತ್ತೆ. ಸಿಗುತ್ತೆ ಗುರುಗಳೇ. ಪರ್ಮಿಷನ್ ಕೊಡೋದು ಅಂದ್ರೆ ಗುರುಗಳೇ ಅಂದ್ರೆ ಅವಧೂತ ಅಂತ. ಅವಧೂತನಿಗೆ ಅರ್ಥ ಗೊತ್ತೇನ? ಅವರು ಅವಧೂತ ಅಂದ್ರೆ ಗೊತ್ತೇನ ನಿನಗೆ? ದಿನ ರಾತ್ರಿ ಆಡಿಯೋಗಳಲ್ಲಿ ಹೇಳಿದ್ರು ಅವಧೂತ ಅವಧೂತನಂತೆ. ನಿನ್ನಂತ ಅವ್ರಿಗೆ ನನ್ನ ಪ್ರಾಣ ಯಾಕತ್ತಂತ ಇಡ, ನಿನ್ ಬ್ಲಾಕ್ ಮಾಡ್ಬಿಡ್ತೀನಿ. ಪ್ಲೀಸ್ ಪ್ಲೀಸ್ ಅವ್ರ ಹತ್ರ ಅವಧೂತನಂತೆ. ಅವಧೂತ ಅವಧೂತ ಅನ್ನೋದು ಹೆಂಗ್ ಅರ್ಥ ಗೊತ್ತೇನ ನಿನಗೆ? ಆಶಾ ಅಪಾಶ ಇಳಿಲ್ಲದೆ ಇರೋನು, ಯಾವಾಗ್ಲೂ ಮೈ ಎಲ್ಲ ಬೂದಿ ಹಚ್ಕೊಂಡಿದ್ದಾನೇನ ಅವನು? ಯಾರೋ ನೀನ್ ಹೇಳ್ದವನು ಬೂದಿ ಹಚ್ಕೊಂಡಿದ್ದಾನ ಮೈ ಎಲ್ಲ? ಇಲ್ಲ, ಕಿತ್ತಡಿ ತರ ಬದುಕ್ತಾ ಇದ್ದಾನೇನ? ಒಂದ್ ಹೆಜ್ಜೆ ಇಟ್ರೆ ಇನ್ನೊಂದ್ ಹೆಜ್ಜೆ ಎತ್ಕೋಬಾರ್ದು. ಆಶ್ರಮಗಳು ಇರೋದಿಲ್ಲ ಅವಧೂತನಿಗೆ, ಇದೆಯಾ ಅವನ್ಗೆ ಟೆಲಿಫೋನ್ ಎಲ್ಲ? ಏನ ನೀವು ಅವ್ರ ಹತ್ರ ಗುರು ಅಂದ್ರೆ ಬೇಡ ಅಂತೀನಿ ಯಾಕೆ ಹೇಳು? ಉತ್ಸಾಹದಲ್ಲಿದ್ದೀನಿ, ಟೆಲಿಫೋನ್ ಬಳಸ್ತೀನಿ, ಎಲ್ಲ ಬಳಸ್ತೀನಿ. ಸ್ವಲ್ಪ ಅಲ್ಪ ಏನೋ ಬುದ್ಧಿ ಇರೋದ್ರಿಂದ ನೀವು ಗುರು ಅಂದ್ಬಿಡ್ತೀರನ್ನ? ಇನ್ನು ಅವಧೂತ ಬೇರೆ ನಿಮ್ಗೆ. ಇಡ ಫೋನ್, ಗೂಗಲ್ ಮಾಡಿದ್ರೆ ಗಾಯತ್ರಿ ಸಿಗತ್ತೆ. ಗಾಯತ್ರಿ ಯಾರಪ್ಪನ ಗಂಟಲ್ಲ, ಯಾರು ಬೇಕಾದ್ರೂ ಕಲ್ತ್ಕೋಬಹುದು. ಪವಿತ್ರವಾದ ಮಂತ್ರ ಅದು, ಅದಕ್ಕೆ ಇನ್ನೊಬ್ಬರ ಪರ್ಮಿಷನ್ ಬೇಕಾಗಿಲ್ಲ. ಅದು ಯಾರು ಬೇಕಾದ್ರೂ ಹೇಳ್ಬೋದು. ಗಾಯತ್ರಿ ಮಂತ್ರವನ್ನ ಎಮ್ಮೆಯ ಬಾಯಲ್ಲಿ ಜ್ಞಾನೇಶ್ವರರು ಹೇಳಿಸಿದ್ರು. ಪ್ರತಿ ಪ್ರಾಣಿ ಹುಟ್ಟಿದ ತಕ್ಷಣ ಅಂಬಾ ಅನ್ನತ್ತೆ. ಅಂಬಾ ಅನ್ನಲ್ವೇನ ಕರು? ಹೌದು. ಅದು ಯಾವ್ದು ಅದು ಮಂತ್ರ? ಅಲ್ಲಿ ಹೋಗೋದಂತೆ, ಇಲ್ಲಿ ಬರೋದಂತೆ, ನನ್ನ ಕೇಳೋದಂತೆ, ಹೌದೂತಾನಂತೆ? ಇಡಪ್ಪನ ಇಲ್ಲ, ನನ್ನ ಪ್ರಶ್ನೆಗೆ ಉತ್ತರ ಸಿಕ್ತು. ಕತ್ತೆ ಕಾಯೋಗು, ಎರಡು ಕತ್ತೆ ಕಾಲ್ ಹಿಡ್ಕೊಂಡು ಆಗ್ಲಿ, ನಿಮ್ಮ ಅನುಗ್ರಹ. ಕೇರ್ ಮಾಡೋಕ್ಕೂ ಬಿಡಲ್ಲ. ನನ್ನ ಮನಸ್ಸಲ್ಲಿ ಏನ್ ಕ್ವಶನ್ ಗಳಿದ್ದು ಅದಕ್ಕೆ ಎಲ್ಲ ಪೂರ್ಣ ಆಗೋಷ್ಟರಲ್ಲೇ ನನಗೆ ಉತ್ತರ ಸಿಕ್ಬಿಡ್ತು. ಧನ್ಯವಾದ ಅವರ ಹತ್ರ. ಇಡಪ್ಪನ ಧನ್ಯವಾದ ಧನ್ಯವಾದ ಆಗ್ಲಿ.